ನಾನು ಗೃಹ ಸಚಿವನಾದರೆ ಎಲ್ಲರಿಗೂ ಜನ್ನತ್ ತೋರಿಸುತ್ತೇನೆ ಎಂದು ವಿಜಯಪುರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ನನಗೆ ಗೃಹ ಖಾತೆ ಕೊಟ್ಟರೆ ಎಲ್ಲವನ್ನೂ ಸರಿ ಮಾಡ್ತೇನೆ, ಯಾರಿಗೆ ಈ ದೇಶ ನಮಗೆ ಯೋಗ್ಯ ಇಲ್ಲ ಅಂದವರಿಗೆ ಜನ್ನತ್ ತೋರಿಸುತ್ತೇನೆ ಎಂದು ಕಿಡಿಕಾರಿದರು. ಅಲ್ಲದೆ ದೇಶ ಬೇಡವಾದರೆ ಪಾಕಿಸ್ತಾನಕ್ಕೆ ಹೋಗಬೇಕು, ಅವರ ಮುಂದೆ ಇರೋದು ಎರಡೇ ಅವಕಾಶ, ಇದು ದೇಶದ ವಿರುದ್ಧ ಚಳವಳಿ ಮಾಡುವವರಿಗೆ ಮಾತ್ರವಾಗಿದೆ, ಇದು ಒಳ್ಳೆಯ ಮುಸ್ಲಿಮರ ಬಗ್ಗೆ ಅಲ್ಲ ಎಂದರು. ನಮಗೇನು ಗಡಿಬಿಡಿ ಇಲ್ಲ, ನಾವೇನು ಅರ್ಜೆಂಟಾಗಿ ನಾ ದಿಲ್ಲಿಗೆ ಹೋಗಿಲ್ಲ, ಇವತ್ತು ಯಾವುದೋ ಮಾಧ್ಯಮದ ಬರ್ತು ಯತ್ನಾಳಿನ ದಿಲ್ಲಿಯಲ್ಲಿ ಲಾಬಿ ಮಾಡಲ್ಲ, ಯಾರು ಮಂತ್ರಿಗಳು ಮುಖ್ಯಮಂತ್ರಿಗಳಿಗೂ ಹೇಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಅರ್ಧ ಗಂಟೆ ನಾನು ಒಬ್ಬನೇ ಕುಂಡ್ಸ್ಕೊಂಡು ಮಾತಾಡ್ಯಾರೆ ಮಂತ್ರಿಮಂಡಲದ ಬಗ್ಗೆ ಅಲ್ಲ, ನನ್ನ ನಗರದ ಅನೇಕ ಸಮಸ್ಯೆಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಮತ್ತು ಕರ್ನಾಟಕದಲ್ಲಿ ಮುಂದಿನ ಚುನಾವಣೆ ಎದುರಿಸೋ ಬಗ್ಗೆ ಮಾತಾಡ್ಯಾರೆ ಮುಖ್ಯಮಂತ್ರಿಗಳು. ಕೇಂದ್ರ ಹೈಕಮಾಂಡ್ ಯಾವಾಗ ಸಚಿವ ಸಂಪುಟ ಮಾಡ್ತಾರೋ ಮಾಡಲಿ, ನಾವೇನಾದರೂ ಗಡಿಬಡಿ ಒಳಗೆಲ್ಲ ಭಾಳ ಕಂಗಾಲಾಗಿದ್ದಾರೆ, ಉತ್ಸುಕತೆಯಿಂದ ದಿಲ್ಲಿಯಲ್ಲಿ ಕೂತು ಅಂಗಲಾಚ್ತಾ ಇದ್ದಾರೆ. ಯಾವ ಅಂಗಲಾಚೋದಿಲ್ಲ, ಕಾಲು ಮುಗಿದಿಲ್ಲ, ಕೈ ಮುಗಿದಿಲ್ಲ. ಯಾರೇ ನಾ ಏನು ಕೇ ಮಂತ್ರಿನೇ ಕೇಳಲ್ಲ, ಏನು ಹೋಮ್ನೂ ಕೇಳಲ್ಲ, ರೆವೆನ್ಯೂನು ಕೇಳಲ್ಲ, ಆರ್ ಡಿ ಪಿ ಆರು ಕೇಳಲ್ಲ. ನಮ್ಮ ಕೊಟ್ಟರೆ ಎಲ್ಲ ಸರಿ ಮಾಡ್ತೇನೆ. ಇವ್ರನ್ನ ಬರೋಬ್ಬರಿ ಯಾರಿಗೆ ದೇಶ ನಮಗೆ ಯೋಗ್ಯ ಇಲ್ಲ ಅಂದ್ರೆ ಅವ್ರಿಗೆ ಜನ್ನತ್ಗಾರ ಹೋಗ್ಬೇಕು, ಪಾಕಿಸ್ತಾನಕ್ಕಾರ ಹೋಗ್ಬೇಕು, ಎರಡೇ ಓನ್ಲಿ ಚಾಯ್ಸ್ ಅವ್ರ ಮುಂದಿರೋ ಜನ್ನತ್ ಅವ್ರ ಪಾಕಿಸ್ತಾನ. ದೇಶ ವಿರುದ್ಧ ಚಟುವಟಿಕೆ ಮಾಡೋರ್ಗಾರೆ, ಈ ದೇಶದ ಅನ್ನ ತಿಂದು ದೇಶದ ಬಗ್ಗೆ ಹಲ್ಕಾ ಕೆಲಸ ಮಾಡೋರ ಬಗ್ಗೆ, ಉಳಿಕಿದ್ದು ಒಳ್ಳೆ ಮುಸ್ಲಿಮರ ಬಗ್ಗೆ ಅಲ್ಲ. ಎರಡೇ ಓನ್ಲಿ ಚಾಯ್ಸ್ ಅವ್ರ ಮುಂದಿರೋ ಜನ್ನತ್ ಅವ್ರ ಪಾಕಿಸ್ತಾನ. ದೇಶ ವಿರುದ್ಧ ಚಟುವಟಿಕೆ ಮಾಡೋರ್ಗಾರೆ, ಈ ದೇಶದ ಅನ್ನ ತಿಂದು ದೇಶದ ಬಗ್ಗೆ ಹಲ್ಕಾ ಕೆಲಸ ಮಾಡೋರ ಬಗ್ಗೆ, ಉಳಿಕಿದ್ದು ಒಳ್ಳೆ ಮುಸ್ಲಿಮರ ಬಗ್ಗೆ ಅಲ್ಲ. ನೋಡ್ರಿ ಟಿಕೆಟ್ ಬೇಡಲಾಕೇನು, ಎಲ್ಲರೂ ಬೇಡ್ತಾರೆ, ಅದಕ್ಕೇನೈತಿ ಚೀಟಿ ಟಿಕೆಟ್ ಬೇಡಲಾಕೇನೇನು, ಅದಕ್ಕೇನೈತಿ ಒಂದು 5,000 ರೂಪಾಯಿ ನಾಳೆ ಏನಾರೇ ನಮ್ಮ ಪಾರ್ಟಿಗೆ ಅದು ಅರ್ಜಿ ಗಿರ್ಜಿ ಕೊಡ ಪದ್ಧತಿ ಇಲ್ಲ. ಪಾಪ ಅಡ್ಡಾಡಲಿ, ಅಡ್ಡಾಡಕ್ಕೆ ನಾವು ಯಾಕೆ ಬೇಡ, ಅಡ್ಡಾಡೋರಿಗೆ ಯಾಕೆ ಟಿಕೆಟ್ ಸೊಲಗ ಅಡ್ಡಾಡ್ತೀವಿ, ಅಡ್ಡಾಡ್ರು. ಯಾವನೋ ಅಲ್ಲಿ ನಿರಾಣಿ ರೊಕ್ಕ ಕೊಟ್ಟು ಪ್ರೆಸ್ ಮೀಟ್ ಮಾಡಿಸ್ತಾನೆ, ಅವನೇ ಇಟ್ಟು ಪ್ರೆಸ್ನವ್ರಿಗೆ ಇಟ್ಟು ನಾಷ್ಟ ಮಾಡಿಸ್ತಾನೆ, ಅಲ್ಲಿ ನಾಷ್ಟ ಮಾಡಿ ಖಂಡನೆ ಆತಾನೆ ಅನ್ನ ಲೆಕ್ಕ. ಹಾಂ ನಿಮಗೂ ಚಲೋ ಅಲ್ಲ, ಮುಂಜಾನೆ ನಾಷ್ಟಾರ ಫ್ರೀ ಹೊಂಟೈತಾನೆ ಅವನ ಅಡ ಪುಕ್ಷಟೈಜಿ ಇವರು ತಾನೆ ಏನೋ ಒಂದು ಕಪ್ ಚಾ ಕೊಡ್ಸಿಲ್ಲ. ಈಗ ಪಾಪ ನಿರಾಣಿ ಫ್ಯಾಕ್ಟ್ರಿನ ಸಕ್ರಿ ತಂದು ಚಾ ಮಾಡಿ ನಿಮ್ಗೆ ಕುಡಿಸ್ಲಾಕತ್ತಾನೆ. ಪತ್ರಕರ್ತರು ನೀವು ನಿರಾಣಿ ಬಗ್ಗೆ ಗೌರವದಿಂದ ಕಾಣಬೇಕಂತ ವಿನಂತಿ ಮಾಡಿದೆ. ರೈತರಿಗಾಗಿ ಅಧಿಕ ಲಾಭ, ಉತ್ತಮ ಗುಣಮಟ್ಟದ ಬೆಳೆಗಾಗಿ ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸಿ ಉತ್ತಮ ಲಾಭ ಪಡೆಯಿರಿ. ಕೃಷ್ಣಾ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಪ್ರಸ್ತುತಪಡಿಸುತ್ತಿದೆ ಕಿಸಾನ್ ಶಕ್ತಿ ಡಾಕ್ಟರ್. ಕಿಸಾನ್ ಶಕ್ತಿ ಡಾಕ್ಟರ್ ದ್ರವ ರೂಪದಲ್ಲಿ ದೊರೆಯುವ ಅತ್ಯಂತ ಪ್ರಭಾವಶಾಲಿಯಾದ ಸಾವಯವ ಪೋಷಕಾಂಶಗಳ ಹಾಗೂ ಸಸ್ಯ ವರ್ಧಕಗಳ ಮಿಶ್ರಣ. ಕಿಸಾನ್ ಶಕ್ತಿ ಡಾಕ್ಟರ್ ಯಾವುದೇ ಬೆಳೆಗಾದರೂ ಖಚಿತ ಫಲಿತಾಂಶವನ್ನ ನೀಡುತ್ತದೆ. ಬೆಳೆಯ ಇಳುವರಿಯನ್ನ ಗಣನೀಯವಾಗಿ ಹೆಚ್ಚಿಸುವುದರೊಂದಿಗೆ ರೈತರಿಗೆ ಅಧಿಕ ಲಾಭವನ್ನು ಒದಗಿಸುತ್ತದೆ. ಕಿಸಾನ್ ಶಕ್ತಿ ಡಾಕ್ಟರ್ ನೀರಾವರಿ ಹಾಗೂ ಒಣ ಬೇಸಾಯದ ಬೆಳೆಗಳಿಗೆ ಅತಿ ಕಡಿಮೆ ಸಮಯದಲ್ಲಿ ಕೆಲಸದ ಪ್ರಭಾವ ತೋರಿಸುತ್ತದೆ. ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸುವುದು ಅತಿ ಸುಲಭ. 5 ಲೀಟರ್ ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನ ಹನಿ ನೀರಾವರಿ ಅಥವಾ ಸಾಂಪ್ರದಾಯಿಕ ನೀರಾವರಿ ಪದ್ಧತಿಯಿಂದ 1 ಎಕರೆ ಭೂಮಿಗೆ ಕೊಡುವುದು ಹಾಗೂ 3-5 ಮಿಲಿಲೀಟರ್ ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಎಲೆಗಳಿಗೆ ಸಿಂಪಡಣೆ ಮಾಡುವುದರಿಂದ ಪ್ರಥಮ, ದ್ವಿತೀಯ, ಸೂಕ್ಷ್ಮ ಅನ್ನೋ ಪೋಷಕಾಂಶಗಳನ್ನ ಸಾವಯವ ರೂಪದಲ್ಲಿ ಪೂರೈಸಲ್ಪಡುತ್ತದೆ ಹಾಗೂ ಬೀಜೋಪಚಾರ ಕೂಡ ಮಾಡಬಹುದಾಗಿದೆ. ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸುವುದರಿಂದ ಬಿಳಿ ಬೇರುಗಳ ಸಂಖ್ಯೆ ವೃದ್ಧಿಯಾಗಿ ಸಮರ್ಪಕ ಪೋಷಕಾಂಶಗಳನ್ನ ದೊರೆಸುವಂತಾಗುತ್ತದೆ. ಇದರಿಂದ ಬೆಳೆಗಳ ಆರೋಗ್ಯ ವೃದ್ಧಿಸಿ ಅಧಿಕ ಇಳುವರಿಯನ್ನ ನೀಡುತ್ತದೆ. ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನ ಎಲ್ಲ ರೀತಿಯ ಮಣ್ಣಿನ ವಿಧಗಳಲ್ಲಿ ಹಾಗೂ ಎಲ್ಲ ರೀತಿಯ ಬೆಳೆಗಳಿಗೆ ಕೊಡಬಹುದಾಗಿದೆ. ಕಿಸಾನ್ ಶಕ್ತಿ ಡಾಕ್ಟರ್ ರೈತರಲ್ಲಿ ಭರವಸೆ ಮೂಡಿಸುವ ಉತ್ಪನ್ನವಾಗಿದ್ದು ರೈತರ ಶ್ರೇಯಸ್ಸು ಬಯಸುವ ಶುಭ ಆಕಾಂಕ್ಷೆಗಳಾದ ಕೃಷ್ಣಾ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ರವರ ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸಿ ಉತ್ತಮ ಲಾಭ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷ್ಣಾ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಮೊಬೈಲ್ ನಂಬರ್ 9880804090.